ಅಜ್ಜಿ ಊಟ ಆಯ್ತಾ ಆಯ್ತು ಮಧುರ ನಿಂದ ಆಯ್ತಾ ಮಾಡ್ತಿದೀವಿ ಅಜ್ಜಿ ಸರಿ ನಮ್ಮ ಹೇಳಿ ಅಜ್ಜಿ ಏನು ಇಷ್ಟೊತ್ತಲ್ಲ ಫೋನ್ ಮಾಡಿದಿರೋ ಮಧುರ ಪ್ರತಿ ಸಲ ನಾನು ನಿಮಗೆ ಫೋನ್ ಮಾಡೋಗ್ಲೆಲ್ಲ ಒಂದು ಬೇಜಾರು ಇರುತ್ತಮ್ಮ ಯಾಕೆ ಅಜ್ಜಿ ನಾನು ನಿಮಗೆ ಫೋನ್ ಮಾಡೋದು ಈ ಮನೆಗೆ ನಿನ್ನ ಅವಶ್ಯಕತೆ ಇದ್ದಾಗ್ಲೇ ಅದಕ್ಕೆ आवश्यकते मत बंदिदे मधुरा एनजी अदु प्रेमन मदुवे आगोवरेगु नीनु नम्मनेल्लि इरबेकम्म दयविट्टु इल्ल अन्बेड नाळेने बट्टे एल्ल तकोंडु नम्मनेगे बंद्बिडु नीनु बरलिल्ल अंद्रे अमरु प्रेमन मदुवे आगोल्ल अंतिद्द नम्म अज्जी एनज्जी इदु ನನ್ನ ಜೀವನ ಕೂಡ ಬೇರೆವರು ಡಿಸೈಡ್ ಮಾಡಬೇಕಾ ಈಗೇನು ನಾನು ಮನೆಗೆ ಬರಬೇಕು ಬಂದಿಲ್ಲ ಅಂದ್ರೆ ಅಮರ್ ಪ್ರೇಮನ್ ಮದುವೆ ಆಗಲ್ಲ ಅಂತಿದನಲ್ವಾ ಇದು ಬ್ಲ್ಯಾಕ್ ಮೇಲ್ ಮಾಡೋ ತರ ಇದೆ ಅಜ್ಜಿ ನಾನು ಸ್ವತಂತ್ರವಾಗಿ ಬದುಕೋದಕ್ಕೆ ನಿಮಗೆ ಇಷ್ಟ ಇಲ್ವಾ ಮಧುರ ನಿನ್ನ ನೋವು ನನಗೆ ಅರ್ಥ ಆಗುತ್ತಮ್ಮ ಆದ್ರೆ ಸ್ವಲ್ಪ ನಮ್ಮ ಕಷ್ಟನೂ ಅರ್ಥ ಮಾಡ್ಕೋ ಹೇಗಿದ್ರು ನಿಂಗೆ ವರ್ಕ್ ಫ್ರಮ್ ಹೋಮ್ ಇದೆ ಇಲ್ಲೇ ಬಂದು ವರ್ಕ್ ಮಾಡು ಮದುವೆ ಆಗುವವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ ಅಜ್ಜಿ ನಿಮ್ಮ ಮೊಮ್ಮಗಗೆ ಏನೋ ತಲೆ ಕೆಟ್ಟಿದೆ ಅಂತ ಏನೇನೋ ಹೇಳ್ತಾನೆ ನೀವು ಹೀಗೆ ಮಾತಾಡಿದ್ರೆ ಹೇಗೆ ಹೇಳಿ ಅಮ್ಮನ ಪ್ರೇಮನ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ಯಾಕೆ ಅಜ್ಜಿ ನಿಮ್ಮ ಮನೆಗೆ ಬರಬೇಕು ಅದಕ್ಕೆ ಉತ್ತರ ಗೊತ್ತಿದ್ರೆ ನಾನು ನಿಮಗೆ ಫೋನ್ ಮಾಡ್ತಿರಲಿಲ್ಲ ಅಮ್ಮ ಅಜ್ಜಿ ನಿಮ್ಮ ಮೊಮ್ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅದು ಮಿತಿ ಮೀರಿದ್ರೆ ನಾಳೆ ಎಲ್ಲರೂ ಇನ್ನು ಭಯಂಕರವಾಗಿರೋದನ್ನ ಅನುಭವಿಸಬೇಕಾಗುತ್ತೆ ಇವತ್ತು ತಾಳಿ ಕಟ್ಟಕ್ಕೆ ನನ್ನನ್ನ ಕರೀತಾ ಇದ್ದಾನೆ ನಾಳೆ ಪ್ರೇಮನ ಜೊತೆ ಸಂಸಾರ ಮಾಡೋದಕ್ಕೆ ನನ್ನನ್ನ ಮನೆಯಲ್ಲಿ ಇರು ಅಂತಾನೆ ನಾನು ನನ್ನ ಎಲ್ಲಾ ಕೆಲಸಗಳನ್ನು ಬಿಟ್ಟು ನಿಮ್ಮ ಮನೆಯಲ್ಲೇ ಇದ್ಬಿಡ್ತೀನಿ ಬಿಡಿ ಯಾಕೆ ಅಮ್ಮ ಕೋಪ ಮಾಡ್ಕೊತೀಯ ಕೋಪ ಅಲ್ಲ ಅಜ್ಜಿ ನೋವು ದುಃಖ ಅಳು ಎಲ್ಲ ಒಟ್ಟಿಗೆ ಬರ್ತಾ ಇದೆ ಅಜ್ಜಿ ಅಮ್ಮರಂತೂ ನನ್ನನ್ನ ಅರ್ಥ ಮಾಡ್ಕೊತಾ ಇಲ್ಲ ಒಂದು ಹೆಣ್ಣಾಗಿ ನೀವಾದರೂ ನನ್ನ ಅರ್ಥ ಮಾಡ್ಕೊಳ್ಳಿ ಅಜ್ಜಿ ಮದರ ಅನ್ಕೊಳ್ಳಮ್ಮ ಅಮ್ಮ ನಾನು ನೋಡಪ್ಪ ರಾಜಣ್ಣ ಎರಡು ದೋಣಿಗಳ ಮೇಲೆ ಕಾಲು ಇಡಬಾರದು ಅಂತಾರೆ ಆದ್ರೆ ನಾನು ಒಂದು ದೋಣಿ ಮೇಲೆ ಕಾಲಿಟ್ಟು ಇನ್ನೊಂದು ದೋಣಿಗೆ ಕಾಯ್ತಾ ಇದ್ದೀನಿ ದಯವಿಟ್ಟು ಇದೊಂದು ಸಾರಿ ದೊಡ್ಡ ಮನಸ್ಸು ಮಾಡ್ಕೊಂಡು ಮಧುರನ್ನ ಮನೆಗೆ ಕಳಿಸ್ಕೊಟ್ಟು ಬಿಡಪ್ಪ ಎಲ್ಲ ಒಳ್ಳೆಯದಾಗುತ್ತೆ ಸರಿ ಮಾ ನಾನು ಅವರತ್ರ ಮಾತಾಡ್ತೀನಿ ಮಾತು ಎಷ್ಟು ಆಡಿದ್ರು ವ್ಯರ್ಥನಪ್ಪ ಏನಾದರೂ ದೊಡ್ಡ ಮನಸ್ಸು ಮಾಡಿ ಕಳಿಸ್ಕೊಡು ಸಾಕು ಸರಿ ಮಾ ಅವಳು ಬರ್ತಾಳೆ ನೀವೇನು ಯೋಚನೆ ಮಾಡಬೇಡಿ ಸರಿ ಅಪ್ಪ ನಿನ್ನನ್ನೇ ನಂಬಿಕೊಂಡು ಕಾಯ್ತಾ ಇರ್ತೀನಿ ಅಪ್ಪ ನೀವು ಯಾಕಪ್ಪ ಒಪ್ಪಿಕೊಂಡ್ರಿ ನಾನು ಆ ಮನೆಗೆ ಮಾತ್ರ ಹೋಗಲ್ಲ ಅಷ್ಟೇ ಮದರ ಹೇಗಿದ್ರು ಎಂಗೇಜ್ಮೆಂಟ್ ಗೆ ಹೋಗ್ತೀಯಾ ಮದುವೆಗೂ ಹೋಗ್ತೀಯಾ ಇನ್ನು 4 ದಿನ ಅಲ್ಲೇ ಇದ್ರೆ ಪ್ರೇಮನ ಮದುವೆನೂ ಆಗುತ್ತಮ್ಮ ಯಾವ ತೊಂದರೆನೂ ಇರಲ್ಲ ಅಪ್ಪ ನಾನು ಅಲ್ಲಿಗೆ ಹೋದ್ರೆ ತೊಂದರೆ ಆಗುತ್ತಪ್ಪ ನೀನು ಪದೇ ಪದೇ ಅಲ್ಲಿ ಹೋಗಿ ಬಲೆಗೆ ಸಿಕ್ಕಾಕೊಳ್ಳೋದು ನನಗೆ ಇಷ್ಟ ಇಲ್ಲಮ್ಮ ಹೇಗಾದರೂ ಮಾಡಿ ಒಂದು 4 ದಿನ ಇದ್ದು ಮದುವೆ ಮುಗಿಸ್ಕೊಂಡು ಬಾ ಆಮೇಲೆ ಆಕಡೆ ತಲೆನೂ ಹಾಕಬೇಡ ಆಯ್ತಾ ನಿನ್ನ ತಂಗಿಗೆ ಮದುವೆ ಮಾಡಿಸ್ತೀನಿ ಅಂತ ಅಮ್ಮನತ್ರ ಮಾತು ಕೊಟ್ಟಿದ್ದು ಮರಿಬೇಡ ಮಧುರ ಪ್ರೇಮನ ಮದುವೆ ಮಾಡಿಸೋದಕ್ಕೆ ನೀನು ಯಾರತ್ರನೂ ಮಾತಾಡೋ ಅವಶ್ಯಕತೆ ಇಲ್ಲ ಯಾರನ್ನು ಒಪ್ಪಿಸೋ ಅವಶ್ಯಕತೆನೂ ಇಲ್ಲ ನೀನು ಹೋಗಿ ಸುಮ್ಮನೆ ಆ ಮನೆಯಲ್ಲಿ ಇದ್ರೆ ಮದುವೆ ತಾನಾಗೆ ಆಗುತ್ತೆ ಅಪ್ಪ ಆ ಮನೆ ಮತ್ತೆ ನನ್ನನ್ನ ಕರ್ಸ್ಕೊಳ್ತಾ ಇದೆ ಅಂದ್ರೆ ಮುಂದೆ ಏನಾದರೂ ದೊಡ್ಡ ತಿರು ತಗೊಳ್ಳೋ ಸೂಚನೆ ಇದೆ ಅಪ್ಪ ಮಗಳೇ ನಾವು ಅನ್ಕೊಂಡಿದ್ದು ಆಗುತ್ತೋ ಇಲ್ವೋ ಆದ್ರೆ ಏನಾಗಬೇಕು ಅದಂತೂ ಆಗೇ ಆಗುತ್ತೆ ನೀನು ಧೈರ್ಯವಾಗಿ ಹೋಗ್ಬಿಡು ಬಾಮ್ಮ ಹ್ಮ್ Good morning, Dad.
ವೆರಿ ಗುಡ್ ಮಾರ್ನಿಂಗ್ ಬಾ ಕೂತ್ಕೋ ಏನ್ ಡ್ಯಾಡ್ ಪೇಪರ್ ಓದ್ತಾ ಇದ್ದೀರಾ ಹ್ಮ್ ಅಮೆರಿಕಾದಲ್ಲಿ ಇದ್ದಾಗ ಪೇಪರ್ ಓದೋದೆ ಮರ್ತು ಹೋಗ್ಬಿಟ್ಟಿತ್ತು ಈ ಪೇಪರ್ ಓದ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಕಣ ಕಾಫಿ ತಗೊಳ್ಳಿ ಅಮ್ಮ ಅಪ್ಪ ಮಗ ಎಲ್ಲ ಏನು ಮಾತಾಡ್ತಿದ್ದೀರಾ ಅನ್ಸುತ್ತೆ ಏನಿಲ್ಲಮ್ಮ ಅಂತ ಪರ್ಸನ್ ಇಲ್ಲ ಬನ್ನಿ ಕೂತ್ಕೊಳ್ಳಿ ಅಜ್ಜಿ ಸ್ವಲ್ಪ ಕೆಲಸ ಇದೆ ಆಚೆ ಹೋಗ್ಬಿಡ್ತೀನಿ ಈ ಸ್ವಲ್ಪ ಹೊತ್ತಿರೋ ಏನು ನೀನು ನನಗೆ ಹೇಳಿದ ವಿಷಯನ ನೀನೇ ಹೇಳ್ತೀಯ ಅಥವಾ ನಾನು ಹೇಳಲೋ ಏನಮ್ಮ ಅದು ಏನು ಇಲ್ಲ ವಿಶ್ವ ಮದುವೆ ಆಗೋವರೆಗೂ ಮಧುರ ನಮ್ಮನೆಯಲ್ಲೇ ಇರಬೇಕು ಅಂತ ಅಮ್ಮರ ಆಸೆ ಅದಕ್ಕೆ ಮಧುರನ ಈ ಮನೆಗೆ ಕರ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಆಯ್ತು ನೀವೇ ನಿರ್ಧಾರ ಮಾಡ್ಕೊಂಡು ನೀವೇ ಮದುವೆ ಮಾಡ್ಕೊಳ್ಳಿ ನಾನು ಮತ್ತೆ ಫಾರಿನ್ ವಾಪಸ್ ಹೋಗ್ತೀನಿ ಯಾಕೋ ಏನಾಯ್ತೋ ಯಾಕೆ ಹಾಗೆ ಮಾತಾಡ್ತಾ ಇದ್ದೀಯಾ ಇನ್ನೇನಮ್ಮ ಮದುವೆ ಯಾರ ಜೊತೆ ಮಾಡ್ತಾ ಇದ್ದೀರಾ ಮಧುರ ಜೊತೆನೋ ಪ್ರೇಮನ್ ಜೊತೆನೋ ಆ ಹುಡುಗಿ ಈ ಮನೆಗೆ ಯಾಕೆ ಬರಬೇಕು ಹೇಗಿದ್ರು ಅವನು ಪ್ರೇಮನ್ನ ಮದುವೆ ಆಗ್ತಿರೋದು ಅವನು ಆಸೆ ಪಡ್ತಿದ್ದಾನೆ ಇರ್ಲಿ ಬಿಡಿ ಮಹೇಶ್ವರಿ ನಿನಗೇನೋ ಹುಚ್ಚಿ ತಿಳಿದಿದ್ಯಾ ಈ ಮನೆಯಲ್ಲಿ ಇನ್ನೂ ಎಷ್ಟು ಅವಾಂತರಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಮಾವ ಹೇಗಿದ್ರು ಎಂಗೇಜ್ಮೆಂಟ್ಗೆ ಮತ್ತೆ ಮದುವೆ ಅಂತ ಮಧುರ ಒಂದು ವಾರ ಈ ಮನೆಯಲ್ಲಿ ಇದ್ದೇ ಇರ್ತಾಳೆ ಇನ್ನೊಂದು ನಾಲ್ಕು ದಿನ ಜಾಸ್ತಿ ಇದ್ಬಿಟ್ರೆ ಅಮ್ಮರ ಆಸೆಯನ್ನು ಪೂರೈಸುತ್ತೆ ನೀವು ಅನ್ಕೊಂಡಂಗೆ ಮದುವೆನೂ ಆಗುತ್ತೆ ಅಲ್ಲ ಆ ಹುಡುಗಿಗೂ ಈ ಮನೆಗೂ ಏನು ಸಂಬಂಧ ಇದೆ ಅಂತ ಅವಳು ಬಂದು ಇಲ್ಲಿ ಒಂದು ವಾರ ಇರಬೇಕು ನೀವೇನೋ ಅವಳು ಮದುವೆ ಅಮ್ಮರ ಜೊತೆ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅದು ಕ್ಯಾನ್ಸಲ್ ಆಯಿತು ಅಷ್ಟೇ ಅವಳು ಯಾಕೆ ಈ ಮನೆಗೆ ಬರಬೇಕು ಮತ್ತೆ ನೋಡಿ ಈ ಮನೆಯಲ್ಲಿ ಏನೇ ನಡೆದರೂ ನಾನು ಹೇಳಿದಾಗೆ ಆಗಬೇಕು ಮಧುರ ಈ ಮನೆಗೆ ಬರೋ ಆಗಿಲ್ಲ ಅವಳೇನಾರು ಬಂದರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ ಏನು ಪದೇ ಪದೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಭಯ ಪಡಿಸ್ತಿದ್ದೀರಾ ಯಾಕೆ ಎಲ್ಲಾನು ನೀವು ಅನ್ಕೊಂಡಾಗೆ ಆಗ್ಬೇಕಾ ಮಧುರ ಈ ಮನೆಗೆ ಬರಲಿಲ್ಲ ಅಂದ್ರೆ ನಾನು ಪ್ರೇಮನ್ ಮದುವೆ ಆಗಲ್ಲ ಅಷ್ಟೇ ಪಂಜರದಲ್ಲಿರೋ ಗಿಳಿನೂ ಒಂದೊಂದು ಸಾರಿ ಹೊರಗಡೆ ಬಿಡ್ತಾರೆ ಆದ್ರೆ ನನ್ನನ್ನ ಮಾತ್ರ ಎಲ್ಲರೂ ಯಾವಾಗಲೂ ಪಂಜರದಲ್ಲೇ ಹಾಕಿರ್ತಾರೆ ಇವಾಗ ಇನ್ನೊಂದು ಪಂಜರನ ರೆಡಿ ಮಾಡಿದ್ದಾರೆ ಅಮರ್ ಪ್ರೇಮನ ಮದುವೆ ಆಗೋವರೆಗೂ ನಾನು ಅಮರ್ ಮನೆಯಲ್ಲೇ ಇರಬೇಕಂತೆ ಇವಾಗ ಅಮರ್ ಮನೆಗೆ ಹೋಗಿ ಅಮರ್ ಕಾಲಿಗಾದರೂ ಬಿದ್ದು ದಯವಿಟ್ಟು ನನ್ನ ನನ್ನ ಪಾಡಿಗೆ ಬಿಟ್ಬಿಡು ಅಂತ ಕೇಳ್ಕೊತೀನಿ ಅದೇ ಒಳ್ಳೇದನ್ಸುತ್ತೆ ಅಕ್ಕ ಈಗಲೇ ನನ್ನನ್ನು ಇಷ್ಟು ಮರ್ತ್ಬಿಟ್ಟಿದ್ದೀರಾ ನಾಳೆ ಮದುವೆ ಆದಮೇಲೆ ನನ್ನ ಗಂಡನ ಮನೆಗಾದರೂ ಬರ್ತೀರೋ ಇಲ್ವೋ ಎಲ್ಲರೂ ಆ ಮನೆ ಕರೆಯೋರೇ ಆದರು ಏನಕ್ಕ ಮಾತಾಡ್ತಿಲ್ಲ ನಾನು ಹೇಳಿದ ನಿಜ ತಾನೆ ಹಾಗೇನಿಲ್ಲ ಪ್ರೇಮ ಎಂಗೇಜ್ಮೆಂಟ್ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀಯ ಅಂದ್ಕೊಂಡೆ ಅಷ್ಟೆ ಆ ಕೆಲಸಕ್ಕೆ ಅಕ್ಕ ಇವಾಗ ನಿನಗೆ ಫೋನ್ ಮಾಡಿರೋದು ಏನು ಹೇಳು ಪ್ರೇಮ ಅಕ್ಕ ಎಂಗೇಜ್ಮೆಂಟಿಗೆ ಬಟ್ಟೆ ತಗೊಳಕ್ಕೆ ಹೋಗ್ತಿದ್ದೀವಿ
ನೀವು ಜೊತೆಲಿ ಬನ್ನಿ ಅಕ್ಕ, ಹೋಗಿ ಬರೋಣ. ನೀನು ಎಂಗೇಜ್ಮೆಂಟ್ ಪಟ್ಟೆ ತರೋದಕ್ಕೆ ನಾನು ಯಾಕೆ ಪ್ರೇಮ? ನೀನೇ ಹೋಗಿ ಬಾ. ಅಕ್ಕ, ಹಾಗಾದರೆ ನಾನು ನಿಮ್ಮ ತಂಗಿ ಅಲ್ವಾ? ನೀವು ಹೇಳಿದ್ದೆಲ್ಲ ಸುಳ್ಳ? ಹಾಗಲ್ಲ ಪ್ರೇಮ, ನಾನು ಬಂದು ಏನು ಮಾಡಲಿ ಹೇಳು? ಅಕ್ಕ, ನೀವಿಲ್ಲದೆ ಬಟ್ಟೆ ತಗೊಳ್ಳಲ್ಲ, ತಾಳಿನೂ ಕಟ್ಸ್ಕೊಳ್ಳಲ್ಲ, ನೀವೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು. ಅದಕ್ಕೆ ಅಂತ ದೊಡ್ಡವರಿದ್ದಾರೆ ಬಿಡು ಪ್ರೇಮ. ನನ್ನ ಫ್ಯಾಮಿಲಿಗೆ ನೀವೇ ದೊಡ್ಡವರಕ್ಕ, ಈ ಜೀವನ ನೀವು ಕೊಟ್ಟು ಭಿಕ್ಷೆ. ಪ್ರೇಮ, ಯಾಕೆ ಸುಮ್ಮನೆ ಅಷ್ಟು ದೊಡ್ಡ ಮಾತೆಲ್ಲ ಆಡ್ತಿದ್ಯಾ? ನಾನು ಈ ಥರ ಮಾತಾಡಬಾರ್ದು ಅಂದರೆ ನೀವು ನನ್ನ ಜೊತೆ ಶಾಪಿಂಗ್ ಬರಲೇಬೇಕು. ನಾನು ಕಾರ್ ತೊಗೊಂಡು ನಿಮ್ಮ ಮನೆ ಹತ್ರ ಬರ್ತೀನಿ, ರೆಡಿ ಇರಿ ಅಷ್ಟೇ. ಏನು, ನಮ್ಮನೆಗೆ ಬರ್ತಾ ಇದೀಯಾ? ಹೌದಕ್ಕ. ಬೇಡ ಬೇಡ. ಯಾಕಕ್ಕ ಇವತ್ತು ಇವತ್ತು ಯಾಕಕ್ಕ ಅಷ್ಟು ಭಯ ಪಡ್ತಿದ್ದೀರಾ? ಅದೇ, ಇವತ್ತು ಆಫೀಸಿಗೆ ಹೋಗ್ತಾ ಇದ್ದೀನಿ ಪ್ರೇಮ, ಬರೋದಕ್ಕಾಗಲ್ಲ. ಅಕ್ಕ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಆಫೀಸ್ಗೆ ಹೋಗ್ತೀನಿ ಅಂತಿದ್ದೀರಾ? ಅಂದ್ರೆ ನಮ್ಮ ಎಚ್ ಆರ್ ಇದ್ದಕ್ಕಿದ್ದಾಗೆ ಮೀಟಿಂಗ್ ಇದೆ ಅಂತ ಒಂದು ಮೇಲ್ ಮಾಡಿದ್ರು ಪ್ರೇಮ, ಅದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ ಬಿಡಿ, ನಿಮಗೆ ನನ್ನ ಜೊತೆ ಬರಕ್ಕೆ ಇಷ್ಟ ಇಲ್ಲ. ಹಾಗೇನಿಲ್ಲ ಪ್ರೇಮ. ಸರಿ, ಹಾಗಾದ್ರೆ ನಾಳೆ ಹೋಗಣ್ವಾ? ಸರಿ ಪ್ರೇಮ. ಥ್ಯಾಂಕ್ಸ್ ಅಕ್ಕ. ಯಾಕಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ಎಲ್ಲರೂ ಕೂತ್ಕೊಂಡು ಕೂಲಾಗಿ ಮಾತಾಡೋಣ. ಕೂಲಾಗಿ ಮಾತಾಡೋದಕ್ಕೆ ಇದು ಮಾತುಕತೆ ಅಲ್ಲ, ನನ್ನ ಜೀವನ. ಅಮರ್, ನೀನು ಹೇಳ್ತಿರೋದು ಸರಿನೇ, ಆದರೆ ಇಷ್ಟು ಕೋಪ ಮಾಡ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ಓ, ಎಲ್ಲರೂ ನನ್ನಲ್ಲೇ ತಪ್ಪು ತೋರಿಸಿ ಅಪ್ಪ ಏನೇ ಅಂದರೂ ಸರಿಯೇ, ಸರಿ ಹೋಗುತ್ತೆ ಅಲ್ಲಿಗೆ. ಹಲೋ ಅಳಿಮಯ್ಯ, ವಿಷಯ ಎಲ್ಲೆಲ್ಗೋ ಹೋಗ್ತಾ ಇದೆಯೋ? ಸುಮ್ಮನಿರು ಮಾಮ, ನೀನು ಇನ್ನು ಎಷ್ಟು ದಿನ ಅಂತ ವಿಷಯನೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿರೋದು. ನಿನಗೆ ತಂದೆ ತಾಯಿಗಿಂತ ಆ ಹುಡುಗಿನೇ ಹೆಚ್ಚಾಗಿದ್ದಾಳೆ ಅಲ್ವಾ? ಏಯ್ ಪ್ರೇಮ ಜೊತೆ ನಿನ್ನ ಮದುವೆ ಮಾಡಿದ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ಪ್ರೇಮ ಜೊತೆ ನಿನ್ನ ಮದುವೆ ಮಾಡಬೇಕು ಅಂತ ನಾವು ಕಷ್ಟಪಡ್ತಾ ಇದ್ರೆ ಮತ್ತೆ ನೀನು ಮಧುರ ಕಡೆನೆ ಹೋಗ್ತಾ ಇದೆಯಾ? ನಿಮಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದೀನಲ್ವಾ, ನನಗೋಸ್ಕರ ಮಧುರ ಈ ಮನೇಲಿ ಇರಬೇಕು ಅಂದರೆ ಯಾಕೆ ಇರಬಾರ್ದು ಅಂತ ಹೇಳ್ತಿದ್ದೀರಾ? ಅವಳು ಮತ್ತೆ ಈ ಮನೆಗೆ ಬಂದರೆ ಮದುವೆ ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯ. ನೀವು ನಿಶ್ಚಯ ಮಾಡಿರೋ ಮದುವೆ ನ್ಯಾಯವಾಗಿದ್ರೆ ಅದು ಯಾಕೆ ನಿಲ್ಲುತ್ತೆ? ಈಗೇನ್ ನೀವು ಜಗಳ ನಿಲ್ಲಿಸ್ತೀರ ಇಲ್ವಾ? ಅಮರ್, ಎಲ್ಲ ಹೋಗ್ತೀನಿ ಅಂದಲ್ಲ, ನೀನ್ ಹೋಗು. ಬ್ರೋ, ಇದೆಲ್ಲ ದೊಡ್ಡ ಮ್ಯಾಟ್ರೇ ಅಲ್ಲ, ಪ್ಲೀಸ್ ರಿಲ್ಯಾಕ್ಸ್. ಅನಿರೋದ್, ನಿನಗಿದು ದೊಡ್ಡ ಮ್ಯಾಟ್ರ್ ಅಲ್ಲದೆ ಇರ್ಬೋದು, ನನಗಿದು ದೊಡ್ಡ ಮ್ಯಾಟ್ರೆ. ನಿನಗೋಸ್ಕರ ನಾನು ಫಾರಿನಿಂದ ಬಂದೆ, ನಿನ್ನ ನಂಬಿಕೊಂಡು ನಾನು ನನ್ನ ತಂಗಿ ಮಾತು ಕೊಟ್ಟೆ ನಿನಗೋಸ್ಕರ. ಬರೀ ನನಗೋಸ್ಕರ ಅದು ಮಾಡ್ದೆ ಇದು ಮಾಡ್ದೆ ಅಂತಿರ್ತೀರ ಹೊರತು ನನಗೇನು ಮಾಡಿಲ್ಲ. ನೀವು ನ್ಯಾಯವಾಗಿ ನೋಡಿದ್ರೆ ನಾನು ಪ್ರೀತಿಸಿರೋ ಹುಡುಗಿ ಜೊತೆ ನೀವು ನನಗೆ ಮದುವೆ ಆಗೋಕ್ಕೂ ಬಿಡ್ತಿಲ್ಲ. ನೋಡಿ, ನೀವು ಹೇಗೆ ನನಗೆ ಪದೇ ಪದೇ ನಾನು ಫಾರಿನ್ಗೆ ಹೊರಟೋಗ್ತೀನಿ ಫಾರಿನ್ಗೆ ಹೊರಟೋಗ್ತೀನಿ ಅಂತ ಹೇಳ್ತಿದ್ದೀರೋ ಅದೇ ಥರ ನಾನು ಮಧುರೈ ಮನೆಗೆ ಬರಲಿಲ್ಲ ಅಂದರೆ ಪ್ರೇಮನ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ ಇರ್ತೀನಿ. ನ್ಯಾಯವಾಗಿ ಹೇಳಿದ್ರೆ ಈ ಮನೇಲಿ ಯಾರು ಕೇಳ್ತಾನೆ ಇಲ್ಲ. ನೀ ಅಮ್ಮ ಮಾತಾಡ್ತಾ ನಿಂತ್ಕೊಂಡ್ರೆ ಇಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಾನೆ ಇರ್ತೀಯ. ಎಲ್ಲಿ ಹೋಗೋದು ಬೇಡ, ಬಾರ ಬಾರ ನೀನ. ನಾಳೆ ಬೆಳಿಗ್ಗೆ ಬಟ್ಟೆ ಪರ್ಚೇಸ್ ಮಾಡಕ್ಕೆ ಹೋಗಣ್ವಾ? ಬೆಳಿಗ್ಗೆನೆ ಯಾಕಮ್ಮ, ಸಂಜೆ ಆರಾಮಾಗಿ ಹೋದ್ರೆ ಆಯ್ತು ಬಿಡು. ಸಂಜೆನ? ಇಲ್ಲ ಇಲ್ಲ, ಬೆಳಿಗ್ಗೆನೆ ಹೋಗೋಣ. ಸರಿ, ನಿನ್ನ ಇಷ್ಟ. ಹಾಗಾದ್ರೆ ಎಷ್ಟು ಗಂಟೆಗೆ ಹೊರಡೋಣ ಅಮ್ಮ? ನಾನು ಯಾಕೆ ಪ್ರೇಮ? ಏನು, ನೀನ್ ಬರಲ್ವಾ? ನಾನ್ ಬಂದು ಏನ್ ಮಾಡ್ಲಿ? ನೀನ್ ಹೇಗೋ ಹೋಗಿರ್ತಿಯಲ್ಲ, ನನಗೂ ಯಾವ್ದಾದ್ರು ಒಂದು ಸೀರೆ ತಗೊಂಬಂದ್ಬಿಡು ಸಾಕು.
ಅಮ್ಮ ನನ್ನ ಮೇಲೆ ಆಣೆ ಮಾಡಿ ಹೇಳು, ನಾನು ನಿಮ್ಮ ಮಗಳೇನಾ? ಯಾಕೆ ಪ್ರೇಮ ಹೀಗೆ ಕೇಳ್ತಿದ್ಯಾ? ಮತ್ತಿನ್ನೇನಮ್ಮ, ಬಟ್ಟೆ ತಗೊಂಡು ಬರಕ್ಕೆ ಹೋಗೋಣ ಅಂದರೆ ಹೋಗು ಅಂತೀಯ, ಜೊತೆಲಿ ಬಾ ಅಂದರೆ ನಾನು ಯಾಕೆ ಅಂತೀಯ, ನನಗೊಂದು ಸೀರೆ ತಂದುಬಿಡು ಅಂತ ಬೇಕಾ ಬಿಟ್ಟು ಮಾತಾಡ್ತೀಯ, ಮಗಳು ಎಂಗೇಜ್ಮೆಂಟ್ ನಡೀತಿದೆ ಅಂತ ಗೊತ್ತಿದೆಯೋ ಇಲ್ವೋ? ಪ್ರೇಮ, ಅದು ನಾನು ನಿನ್ನ ಮದುವೆಗೆ ಯಾರ್ಯಾರನ್ನ ಕರಿಬೇಕು, ಹೇಗೆ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೆಮ್ಮ, ಅದಕ್ಕೆ ನಿನ್ನ ಮಾತು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಮದುವೆ ಆಮೇಲೆ ಮಾಡಿಸೋರಂತೆ, ಮೊದಲು ನಾನು ಎಂಗೇಜ್ಮೆಂಟ್ ಮಾಡಿಸಿ ನೋಡಿ. ನಾಳೆ ಬಟ್ಟೆ ಪರ್ಚೇಸ್ ಮಾಡೋ ವಿಷಯ ಹೇಳೋದಕ್ಕೆ ನಾನು ಅಮ್ಮರ ಮನೆಗೆ ಹೋಗ್ತಾ ಇದ್ದೀನಿ. ಪ್ರೇಮ, ಅದನ್ನು ಫೋನ್ ಮಾಡಿ ಹೇಳ್ಬೋದಲ್ವಾ? ಅದಕ್ಕೆಲ್ಲ ಅಲ್ಲಿಗೆ ಯಾಕೆ ಹೋಗಬೇಕು? ಅಮ್ಮ, ನೀವು ಹೀಗೆ ಮಾಡಿ ಮಾಡಿನೇ ಇಷ್ಟು ದೊಡ್ಡ ಅವಾಂತರ ಮಾಡ್ಕೊಂಡಿರೋದು, ಆದರೆ ನಾನು ನಿಮ್ಮ ಥರ ಮಾಡಲ್ಲ. ನೀವು ಹೀಗೆ ಮಾತಾಡೋದು ನೋಡ್ತಿದ್ರೆ ನೀವು ನಮ್ಮ ಅಮ್ಮನೇ ಅಲ್ಲ ಅನ್ಸುತ್ತೆ. ಪ್ರೇಮ, ಯಾಕೆ ಗಡಿಯಾರದಲ್ಲಿ ಮುಳ್ಳು ಚೇಂಜ್ ಆದಾಗೆ ಪದೇ ಪದೇ ಚೇಂಜ್ ಆಗ್ತಾ ಇದೆಯಾ? ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡಿಸೋದಕ್ಕೆ ನಾನು ಕಷ್ಟಪಡ್ತಾ ಇದ್ರೆ ಪದೇ ಪದೇ ನಾನು ನಿಮ್ಮ ಅಮ್ಮ ಅಲ್ಲ ಅಂತ ಇದೆಯಲ್ಲ, ಎಷ್ಟು ನೋವಾಗತ್ತೆ ಗೊತ್ತಾ? ಆ ಮನೆಗೆ ಹೋದ್ರೆ ಎಲ್ಲಿ ನಿನ್ನ ಮಾಯ ಮಾಡಿಬಿಡ್ತಾರೋ ಅನ್ನೋ ಭಯದಲ್ಲಿ ಕೇಳಿದೆ ಅಷ್ಟೇ. ಮಾಯ ಮಾಡೋದಕ್ಕೆ ನಾನಿನ್ ವಸ್ತು ಅಲ್ಲ ಅಮ್ಮ, ಪ್ರೇಮ. ನನ್ನನ್ನು ಬದಲಾಯಿಸೋದಕ್ಕೆ ಆ ಬ್ರಹ್ಮನ ಕೈಲೂ ಆಗೋದಿಲ್ಲ. ಅಲ್ಲಿರೋದು ಬ್ರಹ್ಮ ಅಲ್ಲ, ನಮ್ಮಮ್ಮ. ಅವಳು ಎಲ್ಲರಿಗಿಂತ ಡೇಂಜರ್. ಹಾಗಂತ ಅಲ್ಲಿಗೆ ಹೋಗದೇ ಇದ್ರೆ ಅಲ್ಲಿ ಏನು ನಡೆಯುತ್ತೆ ಅಂತ ತಿಳ್ಕೊಳಕ್ಕಾಗತ್ತಾ? ಅಲ್ಲಿ ನಡೆಯೋ ಪ್ರತಿ ವಿಷಯನೂ ತಿಳ್ಕೊಂಡು ಅವ್ರು ಮಾಡೋ ತಂತ್ರಗಳಿಗೆ ಪ್ರತಿತಂತ್ರ ಮಾಡಬೇಕು. ಈಗ ಅದೆಲ್ಲ ಯಾಕೆ ಪ್ರೇಮ? ಅಮ್ಮ, ಸಮುದ್ರ ದಡದಲ್ಲಿ ಸುಮ್ಮನೆ ನಿಂತಿದ್ರೆ ಅಲೆಗಳು ಬಂದು ಎಳ್ಕೊಂಡು ಹೋಗ್ಬಿಡ್ತವೆ. ಏಟಿಗೆ ಎದುರೇಟ್ ಕೊಡೋದಕ್ಕೆ ಸಿದ್ಧ ಇದ್ದಾಗಲೇ ಯುದ್ಧ ಗೆಲ್ಲೋದು. ನೋಡು ಪ್ರೇಮ, ನನ್ನ ಬಗ್ಗೆ ನೀನು ಏನಾದರೂ ಅನ್ಕೋ, ಆದರೆ ನನ್ನ ಮನ್ಸು ಮಾತ್ರ ನೀನು ಅಲ್ಲಿಗೆ ಹೋಗೋದು ಬೇಡ ಅಂತಿದೆ. ಮದುವೆ ಆಗೋ ಹುಡುಗಿ ಪದೇ ಪದೇ ಗಂಡಿನ ಮನೆಗೆ ಹೋಗೋದು ತಪ್ಪು, ಹೋದರೆ ಎಲ್ಲಿ ಎಲ್ಲ ಹಾಳಾಗೋಗುತ್ತೋ ಅನ್ನೋ ಭಯ. ಅಮ್ಮ, ಇವತ್ತೇ ಇಷ್ಟು ಭಯ ಪಟ್ಟರೆ ನಾಳೆ ನಾನು ಮದುವೆ ಆಗಿ ಆ ಮನೆಗೆ ಹೋಗಿ ಜೀವನ ಪೂರ್ತಿ ಅಲ್ಲೇ ಇರಬೇಕು, ಆವಾಗ ಏನು ಮಾಡ್ತೀರಾ? ಆ ಮನೇಲಿ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ನೀವು ಧೈರ್ಯವಾಗಿರಿ. ಪ್ರೇಮ ನೋಡು, ನಿನ್ನನ್ನು ಹೋಗಬೇಡ ಅಂತ ನಾನು ಹೇಳಲ್ಲ, ಆದರೆ ಹೋಗೋಕ್ಕೆ ಮುಂಚೆ ನನ್ನ ಮಾತು ಕೇಳಿ ಹೋಗು. ಒಂದ್ಸರಿ ನಾನು ನೀನು ಆ ಮನೆಗೆ ಹೋದಾಗ ಅಮ್ಮರಿಗೆ ನೀನಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಕಳ್ಸಿದ್ರು. ಎರಡನೇ ಸರಿ ಆ ಮಧುರನ ಜೊತೆ ಅಮ್ಮರ್ ಎಂಗೇಜ್ಮೆಂಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಆಗಲೇ ಅಲ್ವಾ ನನ್ನ ಆರೋಗ್ಯ ಹಾಳಾಗಿತ್ತು, ಅದಕ್ಕೆ ಅಮ್ಮ ಆ ಮನೆ ಕಳ್ಸೋದಕ್ಕೆ ನಾನು ಭಯ ಪಡ್ತಿರೋದು. ಅವ್ರು ನನ್ನನ್ನು ಹುಚ್ಚೇನಾಗಿ ಮಾಡಿಬಿಡ್ತಾರೆ ಅನ್ನೋದು ನಿನ್ನ ಭಯನಾ? ಅವ್ರಿಗೆ ಏನು ಬೇಕಾದರೂ ಮಾಡೋ ಬುದ್ಧಿ ಇದೆ ಪ್ರೇಮ, ಅದಕ್ಕೆ ನಿನ್ನೊಬ್ಬಳನ್ನ ಅವ್ರ ಮನೆಗೆ ಕಳ್ಸೋದಕ್ಕೆ ನನಗೆ ಭಯ ಆಗತ್ತೆ. ದಯವಿಟ್ಟು ಸುಮ್ಮನೆ ಮನೇಲಿರೋ ಪ್ರೇಮ, ಒಂದೇ ಸರಿ ಎಂಗೇಜ್ಮೆಂಟ್ ದಿನ ಅಲ್ಲಿಗೆ ಹೋಗೋಣ, ಆಮೇಲೆ ನಿನ್ನ ಮದುವೆ ಮಾಡಿಕೊಂಡು ಹೋಗ್ಬಿಡು. ಇವತ್ತು ಮಾತ್ರ ಬೇಡಮ್ಮ. ಅಮ್ಮ, ನಾನು ನಿನಗೆ ಕೊನೆ ಸರಿ ಒಂದು ಮಾತು ಹೇಳ್ತೀನಿ, ಹೋಗಿ ಬರ್ತೀನಿ.